हेलो फ्रेंड्स, सीआर टेक हियर। ಈ ಒಂದು ವಿಡಿಯೋದಲ್ಲಿ ಮಷಿನ್ ಲರ್ನಿಂಗ್ ನಲ್ಲಿ ಎವಲ್ಯೂಷನ್ ಆಫ್ ಮ್ಯಾಟ್ರಿಕ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ। ಸೋ ಎವಲ್ಯೂಷನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ, ಇವಾಗ ನೀವು ಒಂದು ಮಾಡೆಲ್ ನ ಬಿಲ್ಡ್ ಮಾಡಿದ್ರಿ ಅನ್ಕೊಳ್ಳೋಣ, ಸಿಂಪಲ್ KNN ಮಾಡೆಲ್ ಅನ್ಕೊಳ್ಳೋಣ, K ನಿಯರೆಸ್ಟ್ ನೇಬರ್ ಮಾಡೆಲ್ ಅಥವಾ ನೇವ್ ಬೇಸ್ ಅಲ್ಗೊರಿದಮ್ ಮೇಲೆ ಒಂದು ಮಾಡೆಲ್ ನ ಮಾಡಿದೀರಾ, ಅದಾದ್ಮೇಲೆ ಟ್ರೈನಿಂಗ್ ಮಾಡಿ ಇರ್ತೀರಾ। ಓಕೆ, ಡೇಟಾ ತಗೊಂಡು ಟ್ರೈನ್ ಮಾಡ್ತೀರಾ, ಅದಾದ್ಮೇಲೆ ಸ್ವಲ್ಪ ಟೆಸ್ಟಿಂಗ್ ಡೇಟಾ ಕೊಟ್ಟು ಟೆಸ್ಟ್ ಮಾಡ್ತೀರಾ। ಓಕೆ, ಸೋ ಮಾಡೆಲ್ ನ ಟ್ರೈನು ಮಾಡಿದಿರ, ಟೆಸ್ಟು ಮಾಡಿದಿರ, ಇವಾಗ ಟೆಸ್ಟ್ ಮಾಡಿರೋದು ಒಂದು ಔಟ್ಪುಟ್ ಬಂದಿರುತ್ತೆ, ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇರುತ್ತೆ, ಯಾವ ಒಂದು ಪರ್ಸೆಂಟೇಜ್ ಅಲ್ಲಿ ಎಷ್ಟು ಕರೆಕ್ಟ್ ಇರುತ್ತೆ, ಎಷ್ಟು ವ್ಯಾಲ್ಯೂಗಳು ಕರೆಕ್ಟ್ ಇರುತ್ತೆ ಅಂತ ನೀವು ಚೆಕ್ ಮಾಡೋದಕ್ಕೆ ನಾವೇನ್ ಹೇಳ್ಬೋದು, ಇಲ್ಲಿ ಎವಲ್ಯೂಷನ್ ಆಫ್ ಮೆಟ್ರಿಕ್ಸ್ ಅನ್ಬೋದು। ಸಿಂಪಲ್ ಆದಂತಹ ಅಕ್ಯುರೇಸಿ ಅಂತ ಏನ್ ಬಳಸ್ತೀವಿ, ಅಕ್ಯುರೇಸಿ ಮೆಟ್ರಿಕ್ಸ್, ಅದು ಕೂಡ ಒಂದು ಸಿಂಪಲ್ ಮೆಟ್ರಿಕ್ಸ್, ಬಟ್ ಅದು ಎಲ್ಲ ಟೈಮ್ನಲ್ಲೂ ಯೂಸ್ ಮಾಡೋದಕ್ಕಾಗಲ್ಲ। ಓಕೆ, ಸೊ ಅಕ್ಯುರೇಸಿ ಏನು ಅಂತ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಅಂದ್ರೆ ಇವಾಗ ನಿಮ್ಮ ಮಾಡೆಲ್ ಅಲ್ಲಿ ನೀವು ಐರಿಸ್ ಡೇಟಾ ಸೆಟ್ ಅಲ್ಲಿ 150 ಡೇಟಾ ಸೆಟ್ ಇದೆ ಅಲ್ವಾ, 150 ರೋ ಡೇಟಾ ಸೆಟ್, 75 ಟ್ರೈನ್ ಮಾಡ್ತೀರಾ, ಓಕೆ, ಇನ್ನುಳಿದ್ರೆ 75 ಅಲ್ಲಿ ಟೆಸ್ಟ್ ಮಾಡ್ತೀರಾ। ಸೊ ಈ ಟೆಸ್ಟ್ ಮಾಡಿದಾಗ ಆಕ್ಚುಯಲ್ ಆಗಿ ನಮ್ಮ ಮಾಡೆಲ್ ಒಂದು 70 ಔಟ್ಪುಟ್ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡ್ತು, ಓಕೆ, ಸೊ ಇನ್ 5 ಏನ್ ಮಾಡ್ತು, ಅದು ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡ್ತು ಅನ್ಕೊಳ್ಳೋಣ। ಓಕೆ, ಸೊ ರಾಂಗ್ ಆಗಿ ಪ್ರಿಡಿಕ್ಟ್ ಆಯ್ತು, ಸೊ ಇವಾಗ ನಮ್ಮ ಎರರ್ ರೇಟ್ ಎಷ್ಟಾಯ್ತು ಹೇಳಿ, ಎರರ್ ಏನಾಗುತ್ತೆ ಹೇಳಿ, ಅವಾಗ ಅಥವಾ ಅಕ್ಯುರೇಸಿ ಏನಾಗುತ್ತೆ, ಅಕ್ಯುರೇಸಿ ಇಸ್ ಈಕ್ವಲ್ ಟು, ಓಕೆ, ಸೊ ಎರರ್ ಅಥವಾ ಒನ್ ಮೈನಸ್ ಎರರ್, ಓಕೆ, ಸೊ ಎರರ್ ಎಷ್ಟೋ ಒಂದಿಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ಕೊಳ್ಳೋಣ। ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 75 ಬೇಡ, 100 ಡೇಟಾ ಸೆಟ್ ತಗೊಳ್ಳೋಣ, 100 ಡೇಟಾ ಸೆಟ್ ಇದೆ ಅನ್ಕೊಳ್ಳಿ, ಓಕೆ, ಸೊ ಕ್ಲಿಯರ್ ಮಾಡ್ತೀನಿ, ಮತ್ತೊಂದ್ಸರಿ ಬರಿತೀನಿ ನೋಡಿ। ಸೊ 100 ಟ್ರೈನಿಂಗ್ ಡೇಟಾ ಇದೆ, 100 ಟೆಸ್ಟಿಂಗ್ ಡೇಟಾ ಇದೆ, ಸೊ ಟೆಸ್ಟ್ ಮಾಡಿದ್ಮೇಲೆ ಇದರಲ್ಲಿ ನಿಮಗೆ ಒಂದು 90 ವ್ಯಾಲ್ಯೂಸ್ಗಳು ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಆಯ್ತು, ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡ್ತು, ಬಟ್ ಇನ್ 10 ವ್ಯಾಲ್ಯೂಸ್ಗಳನ್ನ ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡಿದೆ। ಓಕೆ, ಸೊ ಆಕ್ಚುಯಲ್ ಡೇಟಾದಲ್ಲಿ ಇರೋ ಹಾಗೆ ಇಲ್ಲ। ಓಕೆ, ಸೊ ಇವಾಗ ಅಕ್ಯುರೇಸಿ ಎಷ್ಟಾಗುತ್ತೆ, 90% ಆಗುತ್ತೆ ಅಲ್ವಾ, ಎರರ್ ಎಷ್ಟಾಗುತ್ತೆ, 10% ಎರರ್ ಇದೆ। ಓಕೆ, ಸೊ 10% ಎರರ್ ಇದೆ। ಓಕೆ, ಸೊ ಇದು ಒಂದು ಸಿಂಪಲ್ ಎವಲ್ಯೂಷನ್, ಬಟ್ ಇನ್ನೂ ಒಂದು ರೀತಿಯ ಎವಲ್ಯೂಷನ್ಸ್ಗಳಿದೆ, ತುಂಬಾ ಇದೆ, ಅದರಲ್ಲಿ ಒಂದು ಸಿಂಪಲ್ ಆದಂತಹದ್ದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್। ಓಕೆ, ಶೋಸ್ ದಿ ಪರ್ಫಾರ್ಮೆನ್ಸ್ ಆಫ್ ಎನ್ ಅಲ್ಗೊರಿದಮ್ ಎಸ್ಪೆಷಲಿ ಪ್ರಿಡಿಕ್ಟಿವ್ ಕೆಪಬಿಲಿಟಿ ರಾದರ್ ದನ್ ಹೌ ಫಾಸ್ಟ್ ಇಟ್ ಟೇಕ್ಸ್ ಟು ಕ್ಲಾಸಿಫೈ ಆರ್ ಬಿಲ್ಡ್ ಮಾಡಲ್ಸ್ ಆರ್ ಸ್ಕೇಲಬಿಲಿಟಿ। ಓಕೆ, ಸೊ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸೊ ಜಸ್ಟ್ ಪರ್ಫಾರ್ಮೆನ್ಸ್ ನ ಮಾಡೋದಕ್ಕಿಂತ ಎಸ್ಪೆಷಲಿ ಪ್ರಿಡಿಕ್ಟಿವ್ ಕೆಪಬಿಲಿಟಿ, ಓಕೆ, ಸೊ ಪ್ರಿಡಿಕ್ಟಿವ್ ಕೆಪಬಿಲಿಟಿ ಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು। ಓಕೆ, ಎಸ್ಪೆಷಲಿ ಇನ್ ಪ್ರಿಡಿಕ್ಟಿವ್ ಕೆಪಬಿಲಿಟಿ, ಓಕೆ, ಹಾಗೇನೆ ರಾದರ್ ದನ್ ಹೌ ಫಾಸ್ಟ್ ಇಟ್ ಟೇಕ್ಸ್ ಟು ಕ್ಲಾಸಿಫೈ, ಓಕೆ, ಸೊ ಈ ಮಾಡೆಲ್ಗಳು ಕ್ಲಾಸಿಫೈ ಮಾಡೋದಕ್ಕಿಂತ ಅಥವಾ ಬಿಲ್ಡ್ ಮಾಡೆಲ್ಸ್ ಮಾಡೋದಕ್ಕಿಂತ ಆರ್ ಸ್ಕೇಲಬಿಲಿಟಿಗಿಂತ। ಓಕೆ, ಸೊ ನಿಮಗೆ ಇದಿಷ್ಟು ಅರ್ಥ ಆಗಿರಲ್ಲ ಅನ್ಕೊಳ್ತೀನಿ, ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ। ಇವಾಗ ಪ್ರಿಡಿಕ್ಟಿವ್ ಕ್ಲಾಸ್ ಅಥವಾ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇವು ಪ್ರಿಡಿಕ್ಟೆಡ್ ಕ್ಲಾಸಸ್। ಓಕೆ, ಅಂದ್ರೆ ನಿಮ್ ಮಾಡೆಲ್ ಟೆಸ್ಟ್ ಮಾಡಿದ್ಮೇಲೆ ಔಟ್ಪುಟ್ ಬರುತ್ತಲ್ಲ, ಇದು ಟೆಸ್ಟಿಂಗ್ ಡೇಟಾ ಅನ್ಕೊಳ್ಳಿ, ಟೆಸ್ಟ್ ಮಾಡಿರೋ ಬಂದಿರೋ ಡೇಟಾ, ಇದು ಆಕ್ಚುಯಲ್ ಡೇಟಾ। ಅಂದ್ರೆ ಈಗ 150 200 ಡೇಟಾ ಇತ್ತಲ್ವಾ, ಅದ್ರಲ್ಲಿ ನಿಮ್ಮ ಹತ್ರ 100 ಡೇಟಾ ಏನ್ ಮಾಡಿದ್ರಿ, ಟ್ರೈನ್ ಮಾಡಿದ್ರಿ। ಓಕೆ, 100 ಡೇಟಾ ತಗೊಂಡು ಟ್ರೈನ್ ಮಾಡಿದ್ರಿ, ಇನ್ 100 ಡೇಟಾ ತಗೊಂಡು ಟೆಸ್ಟ್ ಮಾಡ್ತೀರಾ, ಈ ಟೆಸ್ಟ್ ಮಾಡಿರೋ ಔಟ್ಪುಟ್ ಇಲ್ಲಿದೆ ಅನ್ಕೊಳ್ಳಿ। ಓಕೆ, ಇದು ಪ್ರಿಡಿಕ್ಟೆಡ್ ಕ್ಲಾಸಸ್, ಟೆಸ್ಟ್ ಮಾಡಿರೋ ಔಟ್ಪುಟ್ಸ್ಗಳು। ಹಾಗೇನೆ ಆಕ್ಚುಯಲ್ ಔಟ್ಪುಟ್, ನಿಮಗೆ ಗೊತ್ತಿದೆ ಆಕ್ಚುಯಲ್ ಔಟ್ಪುಟ್ ಏನು, ಕರೆಕ್ಟ್ ಆದಂತ ಡೇಟಾ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ಳಿ। ಓಕೆ, ಸೊ ಇವಾಗ ನಿಮಗೆ ಇದಿಷ್ಟು ಸಿಂಪಲ್ ಆಯ್ತು, ಅರ್ಥ ಆಯ್ತು ಅನ್ಕೊಳ್ತೀನಿ, ಜಸ್ಟ್ ಆಕ್ಟ್ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ನಾನು ಹೇಳ್ತೀನಿ ಇವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮಗೆ ನೋಡಿ। ಒಂದು ಇಲ್ಲಿ ಅದನ್ನ ನಾವು ಹೇಗೆ ತಗೊಳ್ತೀವಿ ಅಂದ್ರೆ, ಇದನ್ನ ನಾವು 1 ಅಂತ ತಗೊಳ್ತೀವಿ, ಇದನ್ನ 0 ತಗೊಳ್ತೀವಿ, ಇದನ್ನ 1 ಅಂತ ತಗೊಳ್ತೀವಿ, ಇದನ್ನ 0 ತಗೊಳ್ತೀವಿ, ಕ್ಲಾಸಸ್ ನ ಎಸ್ ಇದ್ರೆ 1, ನೋ ಇದ್ರೆ 0। ಓಕೆ, ಹಾಗೆ ಪ್ರಿಡಿಕ್ಟೆಡ್ ಕ್ಲಾಸ್ ಅಲ್ಲೂ ಕೂಡ। ಓಕೆ, ಸೊ ಇದನ್ನ ನಾವು ಎಸ್ ಮತ್ತೆ ಎಸ್ ಇದ್ರೆ, 1 ಮತ್ತೆ 1 ಇದ್ರೆ, ಟ್ರೂ ಪಾಸಿಟಿವ್ ಟ್ರೂ ಇರುತ್ತೆ, ಹಾಗೆ ಪಾಸಿಟಿವ್ ಇದೆ। ಓಕೆ, ಓಕೆ, ನೆಕ್ಸ್ಟ್ ಹಾಗೇನೆ 0 ಮತ್ತೆ 0 ಇದ್ರೆ ನೆಗೆಟಿವ್, ಅಂದ್ರೆ ಟ್ರೂ ನೆಗೆಟಿವ್ ಅಂತ ಹೇಳ್ತೀವಿ। ಓಕೆ, 0 ಮತ್ತೆ 1 ಇದೆ, ಆಕ್ಚುಯಲ್ ಕ್ಲಾಸ್ 0 ಇರುತ್ತೆ, ಬಟ್ ನಾವು ಪ್ರಿಡಿಕ್ಟೆಡ್ ಮಾಡಿರೋದು, ಓಕೆ, ಪ್ರಿಡಿಕ್ಟ್ ಮಾಡಿರೋ ಟೆಸ್ಟಿಂಗ್, ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡಿರೋದು 1 ಅಂತ ಪ್ರಿಡಿಕ್ಟ್ ಮಾಡಿರುತ್ತೆ, ಅವಾಗ ಏನಾಗುತ್ತೆ, ಇದು ಫಾಲ್ಸ್ ಪಾಸಿಟಿವ್। ಓಕೆ, ಸೊ ಆಕ್ಚುಯಲ್ ಆಗಿ ಇದು ಪಾಸಿಟಿವ್, ಇದು ಫಾಲ್ಸ್ ಆಗಿದೆ। ಓಕೆ, ಸೊ ಆಕ್ಚುಯಲ್ ಆಗಿ ಏನಿದೆ ಇಲ್ಲಿ, ಇದು 0 ಡೇಟಾ, ಓಕೆ, ಸೊ 0 ಆಗಿ ಪ್ರಿಂಟ್ ಆಗಬೇಕಿತ್ತು, ಬಟ್ ನಮಗೆ ಇಲ್ಲಿ ಏನಾಗಿ ಪ್ರಿಂಟ್ ಆಗ್ತಾ ಇದೆ, 1 ಆಗಿ ಪ್ರಿಂಟ್ ಆಗ್ತಾ ಇದೆ, ಪಾಸಿಟಿವ್ ತೋರಿಸ್ತಾ ಇದೆ। ಓಕೆ, ಬಟ್ ಇದೇನಿದು ಫಾಲ್ಸ್, ಓಕೆ, ಸೊ ಇದು ಫಾಲ್ಸ್ ಆಗುತ್ತೆ। ನೆಕ್ಸ್ಟ್ ಇಲ್ಲೊಂದಿದೆ, ಇನ್ನೊಂದು ಆಪ್ಷನ್ ಇದೆ ಫಾಲ್ಸ್ ನೆಗೆಟಿವ್, ಏನಂದ್ರೆ
ಆಕ್ಚುವಲ್ ಆಗಿ ನಮ್ಮ ಮಾಡಲ್ ಎಸ್ ಅಂದ್ರೆ ಒನ್ ಇರುತ್ತೆ, ಓಕೆ, ಬಟ್ ನಮ್ಮ ಪ್ರೆಡಿಕ್ಟೆಡ್ ಮಾಡಲ್ ಏನಾಗಿದೆ ಜೀರೋ ಆಗಿ ಪ್ರಿಡಿಕ್ಟ್ ಮಾಡ್ತಾ ಇದೆ, ಅಂದ್ರೆ ಇದು ಫಾಲ್ಸ್ ನೆಗೆಟಿವ್. ಓಕೆ, ಸೊ ಫಾಲ್ಸ್ ಪಾಸಿಟಿವ್ ಟ್ರೂ ಪಾಸಿಟಿವ್ ಟ್ರೂ ನೆಗೆಟಿವ್ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ ಇದು ಏನು ಅಂತ ನಿಮಗೆ ಗೊತ್ತಾಗಿಲ್ಲ ಅನ್ಕೊಳ್ತೀನಿ. ಸೊ ಇನ್ನೊಂದು ಎಕ್ಸಾಂಪಲ್, ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಪ್ರಿಡಿಕ್ಷನ್ ಆಫ್ ಕ್ಯಾನ್ಸರ್ ಅನ್ಕೊಳ್ಳಿ. ಸೊ ಕ್ಯಾನ್ಸರ್ ಡಿಟೆಕ್ಷನ್ಗೆ ನೀವು ಒಂದು ಮಾಡಲ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಓಕೆ, ಸೊ ನೆಕ್ಸ್ಟ್ ಇದು ಕ್ಯಾನ್ಸರ್ ಒನ್ ಇದ್ರೆ ಏನು, ಒನ್ ಇದ್ರೆ ಏನಿದೆ ಕ್ಯಾನ್ಸರ್ ಇದೆ ಅಂತ, ಜೀರೋ ಇದ್ರೆ ಕ್ಯಾನ್ಸರ್ ಇಲ್ಲ ಅಂತ. ಓಕೆ, ಸೊ ಇದು ಆಕ್ಚುವಲ್ ಡೇಟಾ. ಓಕೆ, ಆಕ್ಚುವಲ್ ಡೇಟಾ. ಹಾಗೆ ಪ್ರಿಡಿಕ್ಟ್ ಮಾಡಿರೋದ್ರು ಎರಡು ಡೇಟಾ ಇರುತ್ತೆ, ಅದು ಕೂಡ ಒನ್ ಇದ್ರೆ ಪ್ರಿಡಿಕ್ಟ್ ಕ್ಯಾನ್ಸರ್ ಇದೆ, ಹಾಗೆ ಜೀರೋ ಇದ್ರೆ ಕ್ಯಾನ್ಸರ್ ಇಲ್ಲ. ಓಕೆ, ಸೊ ಒನ್ ಮತ್ತೆ ಒನ್ ಇದ್ರೆ ಏನಿದೆ ಕ್ಯಾನ್ಸರ್ ಇದೆ, ಪೇಷಂಟ್ಗೆ ಕ್ಯಾನ್ಸರ್ ಇದೆ ಅಂತ, ಟ್ರೂ ಆಗಿ ನಿಜವಾಗ್ಲೂ ಕ್ಯಾನ್ಸರ್ ಇದೆ. ಹಾಗೆ ಜೀರೋ ಮತ್ತೆ ಜೀರೋ ಇದ್ರೆ ಕ್ಯಾನ್ಸರ್ ಇಲ್ಲ ಅಂತ, ಟ್ರೂ ನೆಗೆಟಿವ್, ಆಕ್ಚುವಲ್ ಆಗಿ ಕ್ಯಾನ್ಸರ್ ಇಲ್ಲ. ಓಕೆ, ಆಕ್ಚುವಲ್ ಕ್ಲಾಸ್ ಕೂಡ ಜೀರೋ, ನಮ್ಮ ಪ್ರಿಡಿಕ್ಟೆಡ್ ಕ್ಲಾಸ್ ಕೂಡ ಜೀರೋ. ಓಕೆ, ಸೊ ಮಾಡಲ್ ಕರೆಕ್ಟ್ ಆಗಿ ವರ್ಕ್ ಮಾಡಿದೆ. ಓಕೆ, ಬಟ್ ನೆಕ್ಸ್ಟ್ ನೋಡಿ, ಫಾಲ್ಸ್ ಪಾಸಿಟಿವ್. ಸೊ ಓಕೆ, ಫಾಲ್ಸ್ ಪಾಸಿಟಿವ್ ಅಂದ್ರೆ ನಮ್ಮ ಆಕ್ಚುವಲ್ ಕ್ಲಾಸ್ ಅಲ್ಲಿ ಏನಿದೆ ಅವರಿಗೆ ಕ್ಯಾನ್ಸರ್ ಇರೋದಿಲ್ಲ, ಬಟ್ ನಮ್ಮ ಮಾಡಲ್ ಏನ್ ಮಾಡಿದೆ ಇಲ್ಲಿ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿದೆ. ಓಕೆ, ಸೊ ಆಕ್ಚುವಲ್ ಆಗಿ ಕ್ಯಾನ್ಸರ್ ಇಲ್ಲ. ಓಕೆ, ಬಟ್ ಮಾಡಲ್ ಏನಾಗಿ ಡಿಟೆಕ್ಟ್ ಮಾಡಿದೆ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿದೆ, ಇದಕ್ಕೆ ಫಾಲ್ಸ್ ಪಾಸಿಟಿವ್ ಅಂತೀವಿ. ಓಕೆ, ಸೊ ಫಾಲ್ಸ್ ನೆಗೆಟಿವ್ ಅಂದ್ರೆ ಆಕ್ಚುವಲ್ ಆಗಿ ಕ್ಯಾನ್ಸರ್ ಇದೆ, ಪರ್ಸನ್ಗೆ ಕ್ಯಾನ್ಸರ್ ಇದೆ, ಬಟ್ ನಮ್ಮ ಮಾಡಲ್ ಕ್ಯಾನ್ಸರ್ ಇಲ್ಲ ಅಂತ ಡಿಟೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ನಾವು ಫಾಲ್ಸ್ ನೆಗೆಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಆಗಿ ನಾನು ಕ್ಯಾನ್ಸರ್ ಬಗ್ಗೆ ಹೇಳಿದೆ ಅಲ್ವಾ, ಸೊ ಕ್ಯಾನ್ಸರ್ ಡಿಟೆಕ್ಷನ್ ಬಗ್ಗೆ ಹೇಳಿದೆ. ಇದರಲ್ಲಿ ನಮಗೆ ಮೇಯ್ನ್ ಆಗಿ ಯಾವ ಒಂದು ಆಕ್ಚುಯಲ್ ಆಗಿ ಇರಬೇಕಾಗಿರೋ ಒಂದು ಏನಂದ್ರೆ ಫಾಲ್ಸ್ ನೆಗೆಟಿವ್ ಇದೆಯಲ್ವಾ, ಇದು ನಮಗೆ ಯಾವಾಗ್ಲೂ ಕರೆಕ್ಟ್ ಇರಬೇಕು. ಯಾಕಂದ್ರೆ ಒಬ್ಬ ಪರ್ಸನ್ಗೆ ಕ್ಯಾನ್ಸರ್ ಇದೆ, ಬಟ್ ನಮ್ಮ ಮಾಡಲ್ ಕ್ಯಾನ್ಸರ್ ಇಲ್ಲ ಅಂತ ಪ್ರಿಡಿಕ್ಟ್ ಮಾಡುತ್ತೆ, ಇದು ಏನಾಗುತ್ತೆ ಆ ಪರ್ಸನ್ ನನಗ ಸಾವಿರಕ್ಕೆ ಇನ್ನೂ ತುಂಬಾ ಹತ್ರ ಮಾಡ್ಬಿಡುತ್ತೆ ಅಲ್ವಾ. ಬಟ್ ಕ್ಯಾನ್ಸರ್ ಇಲ್ಲ, ಆದ್ರೆ ಕ್ಯಾನ್ಸರ್ ಇದೆ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ಇದರಿಂದ ನಮಗೆ ಏನು ಸಮಸ್ಯೆ ಇಲ್ಲ, ಏನೋ ಒಂದು ಸ್ವಲ್ಪ ಮೆಡಿಸಿನ್ಸ್ಗಳನ್ನೆಲ್ಲ ತಗೊಳ್ಬೋದು, ಅದರಿಂದ ಅವನು ಬಾಡಿಗೆ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ಇವನು ಅವನು ಇನ್ನು ಮುಂದೆ ಸ್ವಲ್ಪ ಡಾಕ್ಟರ್ಗಳನ್ನ ಕನ್ಸಲ್ಟೇಷನ್ ಮಾಡಿ ಇನ್ನು ಸ್ವಲ್ಪ ಏನಾದರೂ ಒಳ್ಳೆ ಸ್ಕ್ಯಾನಿಂಗ್ಸ್ಗಳು ಏನೋ ಒಂದು ಬಾಡಿ ಚೆಕಪ್ಗಳನ್ನ ಮಾಡಿಕೊಂಡ್ರೆ ಅವನಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇಲ್ಲ ಅಂತ. ಓಕೆ, ಸೊ ಏನಂದ್ರೆ ಕ್ಯಾನ್ಸರ್ ಇರೋದಿಲ್ಲ, ಬಟ್ ನಮ್ಮ ಮಾಡಲ್ ಕ್ಯಾನ್ಸರ್ ಇದೆ ಅಂತ ಪ್ರಿಡಿಕ್ಟ್ ಮಾಡಿದರೆ ಅದರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಕ್ಯಾನ್ಸರ್ ಇರುತ್ತೆ, ಬಟ್ ನಮ್ಮ ಮಾಡಲ್ ಕ್ಯಾನ್ಸರ್ ಇಲ್ಲ ಅಂತ ಪ್ರಿಡಿಕ್ಟ್ ಮಾಡಿದರೆ ಏನಾಗ್ಬಿಡುತ್ತೆ, ಅದರಿಂದ ತುಂಬಾ ಎಫೆಕ್ಟ್ ಇದೆ ಅಲ್ವಾ. ಸೊ ತುಂಬಾ ಎಫೆಕ್ಟ್ ಇರುತ್ತೆ. ಸೊ ಅದಕ್ಕಾಗಿ ಇಂಥ ಪ್ರಾಬ್ಲಮ್ಸ್ಗಳಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಅನ್ನೋ ಪ್ರಾಬ್ಲಮ್ಗಳಲ್ಲಿ ಫಾಲ್ಸ್ ನೆಗೆಟಿವ್ ಇದೆಯಲ್ಲ, ಇದು ಮೇಯ್ನ್ ಆಗಿ ಪಾತ್ರ ವಹಿಸುತ್ತದೆ. ಓಕೆ, ಸೊ ಇದು ಸಿಂಪಲ್ ಆದಂತಹ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ಗಳು. ಓಕೆ, ಕನ್ಫ್ಯೂಷನ್ ಮ್ಯಾಟ್ರಿಕ್ಸು. ಸೊ ಇದನ್ನು ಕೂಡ ನಾವು ಯಾವುದರಲ್ಲಿ ಬಳಸ್ಬೋದು, ಎವಲ್ಯೂಷನ್ ಆಫ್ ಮೆಟ್ರಿಕ್ಸ್ಗಳಲ್ಲಿ ಬಳಸ್ಬೋದು. ಓಕೆ, ಸೊ ಹೇಗೆ ನಮ್ಮ ಮಾಡಲ್ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕನ್ಫ್ಯೂಷನ್ ಮೆಟ್ರಿಕ್ಸ್ಗಳನ್ನ ಕೂಡ ಬಳಸ್ಕೊಳ್ಬಹುದು. ಇದನ್ನ ಎಲ್ಲೆಲ್ಲಿ ಬಳಸ್ಕೊಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ಯಾವ ಪ್ರಾಬ್ಲಮ್ಗಳಲ್ಲಿ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ಗಳನ್ನ ಬಳಸ್ಬೇಕು, ಯಾವ ಯಾವ ಪ್ರಾಬ್ಲಮ್ಸ್ಗಳಲ್ಲಿ ಬಳಸ್ಬಾರ್ದು. ಓಕೆ, ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ, ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ಮೇನ್ ಏನು ಇಲ್ಲ, ಆಕ್ಚುಯಲ್ ಕ್ಲಾಸ್ ಅಂದ್ರೆ ನಿಮ್ಮ ಹತ್ರ ಇರೋ ನಿಜವಾದ ಡೇಟಾದಲ್ಲಿ ಇರುವಂತ, ಹಾಗೇನೆ ಪ್ರಿಡಿಕ್ಟೆಡ್ ಕ್ಲಾಸ್ ಅಂದ್ರೆ ನಿಮ್ಮ ಮಾಡಲ್ ಪ್ರಿಡಿಕ್ಟ್ ಮಾಡಿರುತ್ತೆ. ಓಕೆ, ಸೊ ಇವಾಗ ಪರ್ಸನ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಪರ್ಸನ್ ಎ ಇದ್ದಾನೆ, ಅವನಿಗೆ ಕ್ಯಾನ್ಸರ್ ಇಲ್ಲ, ಜೀರೋ. ಓಕೆ, ಮಾಡಲ್ ಇದೆ, ಮಾಡಲ್ ಏನ್ ಮಾಡುತ್ತೆ, ಮಾಡಲ್ ಕೂಡ ಜೀರೋ ತೋರಿಸ್ತು ಅಂದ್ರೆ ಅದಕ್ಕೆ ಏನಂತೀವಿ ನಾವು, ಟ್ರೂ ನೆಗೆಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಒನ್ ಮತ್ತೆ ಒನ್ ಇದೆ, ಪರ್ಸನ್ಗೆ ಕ್ಯಾನ್ಸರ್ ಇದೆ, ಮಾಡಲ್ ಕೂಡ ಕ್ಯಾನ್ಸರ್ ತೋರಿಸುತ್ತೆ, ಅವಾಗ ಏನಾಗುತ್ತೆ, ಟ್ರೂ ಪಾಸಿಟಿವ್ ಆಗುತ್ತೆ. ಸೊ ಟ್ರೂ ಇದೆ, ಹಾಗೆ ಪಾಸಿಟಿವ್ ಇದೆ. ಓಕೆ, ಹಾಗೆ ನೆಕ್ಸ್ಟ್, ಬಟ್ ಪರ್ಸನ್ಗೆ ಕ್ಯಾನ್ಸರ್ ಇದೆ, ಮಾಡಲ್ ಕ್ಯಾನ್ಸರ್ ಇಲ್ಲ ಅಂತ ಡಿಟೆಕ್ಟ್ ಮಾಡಿದ್ರೆ ಅದು ಫಾಲ್ಸ್ ನೆಗೆಟಿವ್ ಆಗುತ್ತೆ. ಪರ್ಸನ್ಗೆ ಕ್ಯಾನ್ಸರ್ ಇಲ್ಲ, ಮಾಡಲ್ಗೆ ಕ್ಯಾನ್ಸರ್ ಏನ್ ಮಾಡಿದ್ರೆ ಇದೆ ಅಂತ ಡಿಟೆಕ್ಟ್ ಮಾಡಿದ್ರೆ ಫಾಲ್ಸ್ ಪಾಸಿಟಿವ್ ಆಗುತ್ತೆ. ಸೊ ಕ್ಯಾನ್ಸರ್ ಡಿಟೆಕ್ಷನ್ ಅಲ್ಲಿ ಫಾಲ್ಸ್ ನೆಗೆಟಿವ್ ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಓಕೆ, ಸೊ ಇದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮೋರ್ ಅಪ್ಡೇಟ್ಸ್ಗಳಿಗಾಗಿ ಸಿಆರ್ ಟೆಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಈ ಚಾನಲ್ ಅಲ್ಲಿ ನಿಮಗೆ ಮೇನ್ ಆಗಿ ಪ್ರೋಗ್ರಾಮಿಂಗ್ ರಿಲೇಟೆಡ್ ಹಾಗೆ ಮೆಷಿನ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಸೈಡ್ ಬೈ ಸೈಡ್ ನಿಮಗೆ ಎಜುಕೇಶನಲ್ ವಿಡಿಯೋಸ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಪೀಸ್.